ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡಿ ಎಲ್ಲರೂ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣದ ಕುರಿತು ಕೇಳ್ತಾನೆ ಇರ್ತಾರೆ ಯಾವುದೇ ವಿಡಿಯೋ ಮಾಡ್ಲಿ ಎಲ್ಲಾ ವಿಡಿಯೋದ್ ಕೆಳಗಡೆ ನಮ್ಗೆ ಇನ್ನೂ ಹಣನೇ ಬರಲಿಲ್ಲ ನೀವಾದರೆ ವಿಡಿಯೋ ಮಾಡಿ ತಿಳಿಸ್ತೀರಾ ಆದ್ರೆ ನಮಗೆ ಎರಡು ಸಾವಿರ ಹಣನೇ ಬಂದಿಲ್ಲ ಬಂದಿಲ್ಲ ಅನ್ನುವಂತಹ ಕಾಮೆಂಟ್ಸು ತುಂಬಾನೇ ಬರ್ತಾನೆ ಇರುತ್ತೆ ಸಾಕಷ್ಟು ಜನ ಎರಡು ಸಾವಿರ ಬರುತ್ತಾ ಬರಲ್ಲ ಇಷ್ಟು ಮಾತ್ರ ಹೇಳಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಅದು ಅಂತಲೂ ಕೇಳ್ತಿರ್ತೀರಾ ಯಾಕಂದ್ರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಆದ್ರೆ ಬಂದಿಲ್ಲ ಈ ಎಲ್ಲಾ ಗೊಂದಲಗಳಿಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾವಾಗ ಹಣ ಜಮಾ ಮಾಡ್ತಾರೆ ಏನು ಅನ್ನುವಂತಹ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಎಲ್ಲರೂ ಪೇಷನ್ಸ್ ಆಗಿ ಕೇಳಿ ಕೊನೆವರೆಗೂ ವಿಡಿಯೋ ಅಲ್ಲಿ ಕೇಳಿ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಮತ್ತೆ ಯಾರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ ಈಗಲೇ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಳ್ಳಿ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ನೀವು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತ ದಿನ ಹಣಕ್ಕೋಸ್ಕರ ವೇಟ್ ಮಾಡ್ತಿದ್ದೀರಾ ಆದ್ರೆ ಹಣ ಬಂದಿಲ್ಲ ಎಲ್ಲರಿಗೂ ಕೋಪ ಬಂದೇ ಬರುತ್ತೆ ಯಾಕಂದ್ರೆ ತುಂಬಾ ದಿನದಿಂದ ವೇಟ್ ಮಾಡ್ತಿದ್ರಾ ನಿಮ್ಗೆ ಇನ್ನೂ ಹಣನೇ ಜಮಾ ಆಗಿಲ್ಲ ಕೆಲವೊಂದು ವಿಡಿಯೋಸ್ ನೋಡ್ತಿರ್ತೀರಾ ನೀವು ಹಣ ಆದ್ರೆ ಬಂದಿರಲ್ಲ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆನೇ ತುಂಬಾ ವಿಡಿಯೋಸ್ ನೋಡಿರ್ತೀರಾ ಆದ್ರೆ ಹಣ ಬಂದಿರಲ್ಲ ಆಗ ನಿಮ್ಗೆ ಕೋಪ ಬಂದಿರುತ್ತೆ ಸುಮ್ನೆ ವಿಡಿಯೋಸ್ ನೋಡ್ತಿದ್ವಿ ಆದ್ರೆ ನಮ್ಗೆ ಹಣನೇ ಬಂದಿಲ್ಲ ಏನ್ ಮಾಡೋದು ಏನ್ ಮಾಡೋದು ಅಂತ ಅದಕ್ಕೆ ಈಗ ಲಕ್ಷ್ಮಿ ಅಬ್ಬಳ್ಕರ್ ಅವ್ರ ಕಡೆಯಿಂದಾನೇ ಬಂದಿರುವಂತಹ ಅಪ್ಡೇಟ್ಸ್ ಬಗ್ಗೆ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಿದೀನಿ ನೋಡಿ ಒಂದು ಬಗ್ಗೆ ಯೋಜನೆಯ ಹಣ ಬಂದಿದೆ ಕೆಲವೊಂದು ಜಿಲ್ಲೆಗಳಲ್ಲಂತೂ ಹಣ ಜಮಾ ಆಗಿದೆ ಕಾಮೆಂಟ್ಸ್ ಅಲ್ಲಿ ನೀವೇ ಕಾಮೆಂಟ್ ಮಾಡಿ ತಿಳಿಸಿದಿರಾ ಬಗ್ಗೆ ಯೋಜನೆಯ ಹಣ ಬಂದಿದೆ ಅಂತ ಈಗ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಮಾತಾಡಿದಾಗ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಲೇಟ್ ಆಯಿತು ನಾವು ಬಿಡುಗಡೆ ಮಾಡೋದು ಹೌದು ನಿಜ ಲೇಟ್ ಆಗಿದೆ ಯಾಕಂದ್ರೆ ಈಗ ಎಲೆಕ್ಷನ್ ಇದ್ದ ಕಾರಣದಿಂದ ನಾವು ಲೇಟ್ ಮಾಡಿದೀವಿ ಹಂಗಂತ ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಕೊಡೋದೇ ಇಲ್ಲ ಅಂತ ಅಲ್ಲ ನಾವು ಖಂಡಿತ ಗೃಹಲಕ್ಷ್ಮಿ ಯೋಜನೆ ಹಣ ಕಂಟಿನ್ಯೂ ಮಾಡ್ತೀವಿ ಎಲ್ಲ ನಮ್ಮ ಒಂದು ಕಾಂಗ್ರೆಸ್ ಶಾಸಕರು ಕೂಡ ಒಪ್ಕೊಂಡಿದ್ದಾರೆ ಎಲ್ಲ ಗ್ಯಾರಂಟಿ ಯೋಜನೆಯನ್ನ ಕಂಟಿನ್ಯೂ ಮಾಡೋದಕ್ಕೆ ನಾವು ಕಂಟಿನ್ಯೂ ಮಾಡಿ ಮಾಡ್ತೀವಿ ಸ್ವಲ್ಪ ಲೇಟ್ ಆಗಿದೆ ಅಂದಿದ್ದಕ್ಕೆ ನಮ್ಗೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದೇ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಅನ್ಕೊಳಕ್ ಹೋಗ್ಬಿಡಿ ಲೇಟ್ ಆಗಿದೆ ಅಷ್ಟೇ ಆದ್ರೆ ಖಂಡಿತವಾಗ್ಲೂ ಮುಂದಿನ ವಾರದಲ್ಲಿ ಮೀಡಿಯಾ ಅವ್ರನ್ನೆಲ್ಲ ಕರೆದು ಪ್ರೆಸ್ ಮೀಟ್ ಇಟ್ಟೆ ನಾವು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕದ್ದಿನ ಹಣ ಅನ್ನ ಬಿಡುಗಡೆ ಮಾಡ್ತೀವಿ ನಾವು ಮುಂದಿನ ವಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೃಹಲಕ್ಷ್ಮಿ ಯೋಜನೆ ಹಣ ಆದ್ರೆ ಬಿಡುಗಡೆ ಮಾಡ್ತೀವಿ ಮತ್ತೆ ಮುಂದಿನ ವಾರದಲ್ಲೇ ಆದಷ್ಟು ಡಿ ಬಿ ಟಿ ಮುಖಾಂತರ ಹಣ ಆದ್ರೆ ಜಮಾ ಮಾಡಿಸ್ತೀವಿ ಅನ್ನುವಂತ ರೀತಿಯಲ್ಲಿ ಒಂದು ಅಪ್ಡೇಟ್ ಆದ್ರೆ ಕೊಟ್ಟಿದ್ರೆ ಇದೆಲ್ಲರಿಗೂ ಒಂದು ಖುಷಿ ಕೊಡುವಂತಹ ಒಂದು ಅಪ್ಡೇಟ್ ಅಂತಾನೆ ಹೇಳ್ಕೊ ಯಾಕಂದ್ರೆ ನಿಮ್ಗೆ ನೋಡಿ ಯಾವಾಗ ಒಂದು ಬರಬಹುದು ಮುಂದಿನ ವಾರದಲ್ಲಿ ಅಂದ್ರೆ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ನಿಮ್ಗೆ ಹಣ ಆದ್ರೆ ಬಿಡುಗಡೆ ಆಗುವಂತಹ ಚಾನ್ಸಸ್ ತುಂಬಾನೇ ಇದೆ ಮತ್ತೆ ಹಣ ಬಂದ್ಬಿಟ್ಟು ನಿಮ್ಗೆ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಜಮಾ ಆಗುವಂತಹ ಚಾನ್ಸಸ್ ತುಂಬಾನೇ ಇದೆ ಇದು ಕೊಟ್ಟಿರುವಂತಹ ದಿನಾಂಕ ನಿಮಗೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರೇ ಹೇಳ್ಬಿಟ್ಟಿದ್ದಾರೆ ತಲೆ ಕೆಡಿಸಿಕೊಬೇ ಹನ್ನೊಂದನೇ ಕಂತಿನ ಹಣ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಲೇಟ್ ಆಗಿದೆ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯಾಕಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಯಾವುದು ನಿಲ್ಸಿಲ್ಲ ಎಲ್ಲ ಕಂಟಿನ್ಯೂ ಮಾಡ್ತಿದ್ದಾರೆ ಇದು ಲಕ್ಷ್ಮೀ ಹಬ್ಬಾಳ್ಕರ್ ಅವರೇ ಸ್ವತಃ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಕೂಡ ಬರುತ್ತೆ ಯಾವುದೇ ರೀತಿ ನಾವು ಕ್ಯಾನ್ಸಲ್ ಮಾಡಿಲ್ಲ ಮುಂದಿನ ವಾರ ಎಲ್ಲರಿಗೂ ಜಮಾ ಅಂತ ಹೇಳಿದರೆ ಇದು ಸದ್ಯಕ್ಕೆ ಬಂದಿರುವಂತಹ ಅಪ್ಡೇಟ್ ನಿಮ್ಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬಂದಿರುತ್ತೆ